ಹಾಯ್ ಸ್ನೇಹಿತರೆ ನಮಸ್ಕಾರ ಸ್ವರೂಪ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಏನಪ್ಪ ಇದು ಏನು ದ್ರೋಣ ಸಿನಿಮಾದು ರಿವ್ಯೂ ಮಾಡ್ತಾ ಇದ್ದೀವಿ ಅಂತ ತಿಳಿದಿರಾ ಮಾಡೋಣ ಮುಂದೆ ಒಂದಿನ ಆದರೆ ಇವತ್ತು ನಮ್ಮ ಸಂದರ್ಶನದ ವಿಶೇಷ ಅತಿಥಿ ದ್ರೋಣ ಸಿನಿಮಾದ ಸಂಕಲನಕಾರರು ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ಸಿನಿಮಾಗಳಾದ ಅಮೇರಿಕ ಅಮೇರಿಕ ನನ್ನ ಪ್ರೀತಿಯ ಹುಡುಗಿ ಸೈನಿಕ ಹೀಗೆ ಹೇಳ್ತಾ ಹೋದರೆ ಒಂದು ಪಟ್ಟಿನೇ ಬರುತ್ತೆ ಈ ಎಲ್ಲ ಚಲನಚಿತ್ರಗಳಿಗೆ ಸಂಕಲನಕಾರರಾದ ಶ್ರೀ ಬಸವರಾಜ್ ಅರಸ್ ಅಲಿಯಾಸ್ ಎಡಿಟರ್ ಶಿವ್ ಬನ್ನಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಸ್ವರೂಪ ಸಂದರ್ಶನ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಎಲ್ಲರಿಗೂ ಬಸವರಾಜ್ ಅರಸ್ ಅಲಿಯಾಸ್ ಶಿವ್ ಮಾಡುವ ನಮಸ್ಕಾರಗಳು ನಾನು ನನ್ನ ಚಿಕ್ಕ ವಯಸ್ಸಿನ ವಿದ್ಯಾಭ್ಯಾಸ ಎಲ್ಲ ಚಾಮರಾಜನಗರದಲ್ಲೇ ಮಾಡಿದ್ದು ಆರನೇ ತರಗತಿವರೆಗೂ ಅಲ್ಲೇ ಹೋದಿದ್ದು ನಮ್ಮ ನೇಟಿವ್ ಅಲ್ಲೇ ಚಾಮರಾಜನಗರ ಪಕ್ಕ ಉತ್ತವಳ್ಳಿ ಅಂತ ನನಗೆ ನಿಜವಾಗ್ಲೂ ಸಿನಿಮಾಗೆ ಸೇರ್ಕೋಬೇಕು ಅಥವಾ ಬರಬೇಕು ಅಥವಾ ಆಸಕ್ತಿ ಮೂಡೋಕ್ಕೆ ಚಾಮರಾಜನಗರದಲ್ಲಿ ಓದ್ತಿರ್ಬೇಕಾದ್ರೆ ಕಾರಣ ಕಾರಣ ಏನು ಅಂತಂದರೆ ನಾನು ಸಂಜೆ ಶಾಲೆ ಮುಗಿಸಿ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಆ ರಸ್ತೆ ಒಂದು ಇತ್ತು ಕೃಷ್ಣ ಥೇಟ್ರ್ ಅಂತ ಆ ಥೇಟ್ರಲ್ಲಿ ಏನಾಗೋದು ಅಂದರೆ ಪ್ರತಿದಿನ ಸಿನಿಮಾ ಮುಗಿಯೋದು ಇನ್ನು ಹತ್ತು ನಿಮಿಷ ಅನ್ಬೇಕಾದ್ರೆ ಥಿಯೇಟ್ರೂ ಗೇಟ್ ಓಪನ್ ಮಾಡಿಬಿಡೋರು ನಾವು ನನ್ನ ಸ್ನೇಹಿತರೆಲ್ಲ ದಿವಸ ಥೇಟ್ರ್ ಒಡೆ ಹೋಗೋದು ಸಿನ್ಮಾದ ಕೊನೆ ಚಿ ಚಿತ್ರಕ್ಕೆ ಕ್ಲಾಸ್ ಕ್ಲೈಮ್ಯಾಕ್ಸಿನ ನೋಡೋದು ದಿವಸ ಅದೇ ನಮ್ಮ ಕೆಲಸ ಹೊಸ ಪಿಕ್ಚರ್ ಚೇಂಜ್ ಆದಾಗ ಮಾತ್ರ ಆ ಪಿಚ್ಚರ್ ಕ್ಲೈಮ್ಯಾಕ್ಸ್ ನೋಡ್ತಿದ್ದೆವು ಫುಲ್ ಪಿಕ್ಚರ್ ನೋಡೋಕ್ಕಾಗ್ತಿರಲಿಲ್ಲ ಪ್ರತಿ ದಿವಸ ನೋಡಿ ನೋಡಿ ನಮಗೆ ಇದೇ ಥರ ಆಸಕ್ತಿ ಬೆಳೆಸ್ಕೊಳ್ಕು ಶುರುವಾಯಿತು ನನಗೆ ನನಗೇನು ಅನಿಸ್ತಾಯಿತು ಮುಂಚೆ ಚಿಕ್ಕಂದಲ್ಲಿ ಥಿಯೇಟ್ರಲ್ಲೇ ಸಿನಿಮಾ ಮಾಡ್ತಾರೆ ಅಲ್ಲೇ ಪ್ಲೇ ಆಗುತ್ತೆ ಅಂತ ನಿಧಾನ ಗೊತ್ತಾಯಿತು ಅದು ಸಿನ್ಮಾ ಪ್ಲೇ ಆಗುತ್ತೆ ಪ್ರಿಂಟಿಂದ ಪ್ಲೇ ಆಗುತ್ತೆ ಪ್ರೊಜೆಕ್ಟ್ರಿಂದ ಪ್ಲೇ ಆಗುತ್ತೆ ಅಂತ ಹಂತ ಹಂತವಾಗಿ ಅದ್ರ ಬಗ್ಗೆ ತಿಳ್ಕೊತ ಆಸಕ್ತಿ ಮೂಡ್ತಾ ಬಂತು ನಾನು ಏಳನೇ ಕ್ಲಾಸ್ಗೆ ಮೈಸೂರಿಗೆ ಬಂದೆ ಏಳನೇ ಕ್ಲಾಸಿಂದ ಟೆಂತ್ ಓದಾಯಿತು ಆಮೇಲೆ ಎನ್ ಐ ಐ ಐ ಕಾಲೇಜಲ್ಲಿ ಸಿವಿಲ್ ಡ್ರಾಫ್ಟ್ಮೆಂಟ್ ಕೋರ್ಸ್ ಓದಿದೆ ಅಲ್ಲಿ ಒಂದು ದಿವಸ ನಂದು ಸಿವಿಲ್ ಡ್ರಾಫ್ಟ್ಮೆಂಟ್ ಕ್ಲಾಸ್ ಓದಿದ್ರೆ ಸರ್ವೆ ಕ್ಲಾಸ್ ನಡೀತಾ ಇತ್ತು ಕ್ಲಾಸ್ ನಡಿಬೇಕಾದ್ರೆ ಒಂದು ಎಕ್ವಿಪ್ಮೆಂಟಲ್ಲಿ ಸರ್ವೆ ಮಾಡಬೇಕಾದ್ರೆ ದೂರದಲ್ಲಿ ಒಬ್ಬರು ಒಂದು ಸ್ಟ್ಯಾಂಡ್ ಹಿಡ್ಕೊಂಡು ನಿಂತಿರ್ತಾರೆ ಅದನ್ನ ಇಲ್ಲಿಂದನೇ ಅದು ಲೆವೆಲ್ಸ್ ಎಲ್ಲ ನೋಡೋದಕ್ಕೆ ಮಾಡ ರೇಡಿಯೇಷನ್ ಕ್ಲಾಸ್ ಸರ್ವೆ ಮೆಥಡು ಆಗ ಮಾಡಬೇಕಾದ್ರೆ ನಮ್ಮ ಟೀಚರ್ ಇದ್ದವರು ಹೇ ಅದು ಈಗ ಮುಂದ್ಗಡೆ ಒಂದು ಲೆನ್ಸ್ ಇದೆ ಅಪ್ಪ ಅದು ಸ್ವಲ್ಪ ಹಿಂದೆ ಮುಂದೆ ತಿರ್ಸ್ತಿದ್ರೆ ಮುಂದೆ ಮುಂದೆ ಹೋಗಿ ಹಿಂದೆ ಬರುತ್ತೆ ಆ ಥರ ಇದೆ ಅಂತಂದರು ನಾನು ಸುಮ್ಮನೆ ಇರೋದು ತರಲೇ ನಾನು ಸರ್ ಅದಕ್ಕೆ ಹಿಂದೆ ಹೋಗಿ ಮುಂದೆ ಝೂಮ್ ಅಂತಾರೆ ಸಾರ್ ಅಂತಂದೆ ಹಾಗವರು ನೀನು ಇದು ಲಾ ಹಾಕಿಲ್ಲ ಹೋಗಿ ಸೇರ್ಕೊಂತ ಗದ್ದಿದ್ರು ನಾನು ಚಿಕ್ಕದ ನನ್ನ ಫ್ರೆಂಡ್ ಹತ್ರ ಹೇಳಿದೆ ನನ್ನ ಆಸೆನೂ ಅದೇ ಇದೆ ಅಂದೆ ಕಡೆಗೆ ಅದೇ ಆಸೆನೇ ನಿಜ ಆಯಿತು ನಾನು ಸಿನಿಮಾ ಬಗ್ಗೆ ಕ್ಲಾಸಲೆಲ್ಲ ತುಂಬ ಮಾತಾಡ್ತಾ ಇದ್ದಾರೆ ಅದು ಆಗಾಗುತ್ತೆ ಹೀಗಾಗ್ತದೆ ಹಿಂಗೆ ಮಾಡ್ತಾರೆ ಅಂತ ಎಲ್ಲರೂ ಹಿಂದಿಂಗೆ ಹೆಂಗೆ ಗೊತ್ತು ಅಂತ ಕೇಳಿದ್ರು ನಾನು ರಜ ದಿನಗಳಲ್ಲಿ ಬರ್ತಾ ಬರ್ತಾಯಿದ್ದೆ ನನ್ನ ಚಿಕ್ಕಪ್ಪನ ಮನೆಗೆ ನನ್ನ ಚಿಕ್ಕಪ್ಪ ಒಬ್ಬರು ಖ್ಯಾತ ನಟ ಸುಂದರ್ ಕೃಷ್ಣ ಅರಸ್ ಇನ್ನೊಬ್ಬರು ಚಿಕ್ಕಪ್ಪ ಖ್ಯಾತ ಸಂಕಲನಗಾರರು ಸುರೇಶ್ ಅರಸ್ ನಾನು ರಜಕ್ಕೆ ಬೆಂಗಳೂರು ಬಂದಾಗ ಇಲ್ಲ ಶೂಟಿಂಗ್ ಸ್ಪಾಟ್ ಕರ್ಕೊಂಡು ಹೋಗೋರು ಇಲ್ಲ ಏಟಿಂಗ್ ರೂಮ್ ಕರ್ಕೊಂಡು ಹೋಗೋರು ಅಲ್ಲಿ ನಡೆಯೋ ಆಗು ಹೋಗುಗಳೆಲ್ಲ ಸ್ವಲ್ಪ ನನ್ನ ತಿಳುವಳಿಕೆ ಮಟ್ಟಿಗೆ ತಿಳ್ಕೊಂಡು ಸ್ಕೂಲು ಕಾಲೇಜಲ್ಲಿ ಬಂದರೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ ನೋಡು ಇದು ಹಿಂಗಾಗುತ್ತೆ ಹಿಂಗೆ ಮಾಡ್ತಾರೆ ಹಿಂಗಾಗುತ್ತೆ ಅಂತ ಆ ಕುತೂಹಲ ನನ್ನಲ್ಲೇ ಬೆಳೀತಾ ಶುರು ಆಯಿತು ಯಾಕೋ ನಾನು ಸಿನಿಮಾಗೆ ಸೇರಬಾರ್ದು ಅಂತ ಬಂದು ಹೇಳಿದೆ ಮನೇಲಿ ಯಾರೂ ಒಪ್ಪಲಿಲ್ಲ ಏಯ್ ಬೇಡ ಬೇಡ ಸಾಕು ನೀನು ಸೇರಿಬಿಡ ನೀನು ಓದು ಅಂತಂದರು ಇಲ್ಲೋ ಒಂದು ಕಡೆ ನಾನು ಸೇರಿಕೊಳ್ಳೋಣ ಅಂತ ಬಟ್ ಏನಾಗಬೇಕು ಅಂತ ನನ್ನ ಮನಸ್ಸಲ್ಲಿ ಸ್ಪಷ್ಟ ನಿರ್ಧಾರ ನನಗಿರಲಿಲ್ಲ ನಾನು ಏನಾಗಬೇಕು ಅಂತ ಸಿನಿಮಾಗೆ ಹೋಗಬೇಕು ಹೋದ್ಮೇಲೆ ನೋಡ್ಕೊಳ್ಳೋಣ ಏನೋ ಒಂದು ಆಗ್ತೀನಿ ಅಂತ ಬಟ್ ನನ್ನ ಚಿಕ್ಕಪ್ಪ ಒಬ್ಬರು ನೀನು ಸೌಂಡ್ ಇಂಜಿನಿಯರ್ ಆಗು ಅಲ್ಲಿ ನಿನ್ನ ಸೇರಿಸ್ತೀನಿ ಸ್ಟುಡಿಯೋಗೆ ಅಂತಂದರು ಹ್ಞೂ ಅಂತ ಹೇಳಿದೆ ಆಮೇಲೆ ಅದು ಆಗಲಿಲ್ಲ ತೀರಾ ಗ್ಯಾಪ್ ಆಯಿತು ಆಗಲಿಲ್ಲ ನಾನು ಕಾಲೇಜು ಓದೋದು ಅದಿದ್ದು ಮೈಸೂರಲ್ಲಿ ಸೆಟ್ಲಾಗ್ಬಿಟ್ಟೆ ಹೀಗೆ ಒಂದು ಸಲ ಸುರೇಶ್ ಅರಸು ನಮ್ಮ ಚಿಕ್ಕಪ್ಪ ಮನೆಗೆ ಬಂದರು ಊರಿಗೆ ಬಂದರು ಏನು ಮಾಡ್ತೀವಿ ಎಕ್ಸಾಮ್ ಆದ್ಮೇಲೆ ಅಂದರು ಏನಿಲ್ಲ ಗೊತ್ತಿಲ್ಲ ಅಂತಂದ ನನ್ನ ಹತ್ರ ಬರ್ತೀಯಾ ಅಂದರು ಆ ಆಹ್ವಾನಕ್ಕೋಸ್ಕರ ನಾನು ಇದ್ದೆ ಜಾತಕ ಪಕ್ಷಿ ಥರ ಕರೆದ್ರೆ ಸಾಕಪ್ಪ ಅಂತ ಎಸ್ ಬರ್ತೀನಿ ಅಂತಂದ್ರೆ ಎಕ್ಸಾಮ್ ಮುಗೀತು ರಿಸಲ್ಟ್ಗೂ ಕಾಯಲಿಲ್ಲ ಬೆಂಗಳೂರಿಗೆ ಬಸ್ ಬರ್ತಾ ಬರ್ತಾಯಿದ್ದೆ ನಾನು ಒಂದು ಎ ಸೇರಿಕೊಂಡೆ ಮೂರು ದಿವ್ಸ ಆಯಿತು ನಾಲ್ಕು ದಿನ ಆಯಿತು ಏನು ಕಲಿಬೇಕು ಏನು ಮಾಡಬೇಕು ಏನಾಗೇನು ಅರ್ಥ ಆಗ್ತಾಯಿಲ್ಲ ಆ್ಯಂಬುಲೆನ್ಸ್ತು ಯಾಕೋ ಬೋರು ಬೇಡಪ್ಪ ವಾಪಸ್ ಹೋಗೋಣ ನಾ ಇನ್ನು ಊರಿಗೆ ಅಂತ ಅಷ್ಟ್ರಲ್ಲಿ ಇನ್ನೊಂದು ಮನಸ್ಸು ಅಲ್ಲೆಲ್ಲ ಹೇಳ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್ಗೆಲ್ಲ ಸಿನಿಮಾಗೆ ಹೋಗ್ತೀನಿ ಸೇರ್ಕೋತೀನಿ ಏನೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ವಾಪಸ್ ಹೋದರೆ ಓ ಏನೂ ಆಗಿಲ್ಲ ಅಂದ್ಕಾಲಿ ಅಂತ ಆಡ್ಕೋತಾರೆ ಹಂಗಿಸ್ತಾರೆ ರೇಗಿಸ್ತಾರೆ ನೋಡು ನೋಡೋಣ ಇಲ್ಲೇ ಏನಾಗುತ್ತೆ ಅಂತ ಇಲ್ಲೇ ಉಳ್ದೆ ಅವತ್ತು ನಿರ್ಧಾರ ಮಾಡಿ ಇಲ್ಲೇ ಉಳ್ಕೊಂಡೆ ಆ ಉಳ್ಕೊಂಡಿದ್ದು ಇಷ್ಟು ದೀರ್ಘ ವರ್ಷಗಳ ತನಕ ಇನ್ನು ಉಳ್ಕೊಂಡು ನಾನು ಸಹಾಯಕ ಸಂಕಲನಕಾರನಾಗಿ ಕೆಲಸ ಮಾಡಿ ಸಹ ಸಂಕಲನಕಾರನ ಕೆಲಸ ಮಾಡಿ ನಂತರ ಸ್ವತಂತ್ರನಾಗಿ ಸಂಕಲನ ಮಾಡಿ ಇವತ್ತು ಒಂದು ಉತ್ತಮ ಸ್ಥಿತೀಲಿ ಇಂಡಸ್ಟ್ರೀಲಿ ಒಳ್ಳೆಯ ಸಂಕಲನಕಾರ ಅಂತ ನನ್ನ ತಿಳಿದ ಮಟ್ಟಕ್ಕೆ ನಾನು ಹೆಸರು ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಹೇಳಿದಾಗ ಚಿಕ್ಕನಲ್ಲಿ ಆ ಕೃಷ್ಣ ಥಿಯೇಟ್ರು ಅನ್ನೋದಕ್ಕೆ ಸಂಜೆ ಹೊತ್ತು ಟ್ಯೂ ಟ್ಯೂಷನ್ ಹೋಗ್ಬೇಕಾದ್ರೆ ಹುಡುಗರೆಲ್ಲ ನುಗ್ತಾ ಹೋಗ್ತಾಯಿದ್ದೆವು ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಸೀನ್ ನೋಡೋಕೆ ಒಂದು ಒಂದು ಪಿಚ್ಚರ್ಲಿ ಒಂದು ಟ್ರೈನು ಒಂದು ಕಡೆಯಿಂದ ಈ ಕಡೆ ಪಾಸಾಗುತ್ತೆ ಅದು ಎರಡು ಮೂರು ಸಲ ನೋಡಿದೆ ನೋ ಒಟ್ಟು ಆ ಸಿನಿಮಾ ಮುಗಿತು ಹೊರಗಡೆ ಎಲ್ಲರ ಜನ ಜೊತೆ ನಾನು ಹೊರಗಡೆ ಬಂದು ನಿಂತ್ಕೊಂಡು ಇದ್ದೆ ರೋಡಲ್ಲಿ ಟ್ರೈನ್ ಟ್ರ್ಯಾಕ್ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ ಹೋಯಿತು ಹೊರಗಡೆ ಟ್ರೈನ್ ಇಲ್ಲ ಬಟ್ಟು ಆ ಸಿನಿಮಾ ಥಿಯೇಟ್ರಿಗೂ ನಮ್ಮೂರ ರೈಲ್ವೆ ಸ್ಟೇಷನ್ ನಿಯರ್ಲಿ ಒಂದು ಫರ್ ಹಂಗೆ ದೂರ ಇದೆ ಇಲ್ಲಿಂದ ಟ್ರೈನಲ್ಲಿಗೆ ಹೆಂಗೆ ಹೋಯ್ತು ಹೆಂಗಾಗುತ್ತೆ ಇದು ಸರಿ ನನ್ನ ಮನಸ್ಸನ್ನು ನಾನೇ ಸಮಾಧಾನ ಮಾಡ್ಕೊಂಡು ಹೆಂಗೋ ಹೋಗಿದೆ ಹತ್ತಿರ ಹೋಗಿದೆ ಹೆಂಗೋ ಆಗೋಗಿದೆ ಅಂತ ಅಂದ್ಕೊಂಡೆ ಬಟ್ ಈ ನಮ್ಮ ಊರು ಇನ್ನೊಂದು ಬ್ರಹ್ಮ ತೇಟ್ರ್ ಇದೆ ಅದು ರೈಲ್ವೆ ಸ್ಟೇಷನ್ ತುಂಬ ದೂರ ಇದೆ ಅಲ್ಲಿ ಹೋಗಿದ್ದಾಗಲೂ ಒಂದು ಸಲ ರೈಲ್ವೆ ಟ್ರೈನ್ ಸೀಕ್ವೆನ್ಸ್ ಬಂತು ಈ ತೇಟ್ರಿಂದ ಅಲ್ಲಿಗೆ ಎಷ್ಟು ದೂರ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇದೇನೋ ಬೇರೆ ಇದೆ ಇದು ನನಗೆ ಅರ್ಥ ಆಗ್ತಾರೆ ಇದನ್ನು ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಬೀಳಿತು ಆಮೇಲೆ ನಮ್ಮ ತಂದೆ ಒಂದು ಸಲ ಊರಿಗೆ ಬಂದಾಗ ಆ್ಯಕ್ಚುಲಿ ನಾನು ಅಜ್ಜಿ ಮನೇಲಿ ಬೆಳೆದಿದ್ದು ಚಿ ನನ್ನ ಬಾಲ್ಯ ಎಲ್ಲ ನಮ್ಮ ತಾತ ಅಜ್ಜಿ ನಮ್ಮ ತಾತ ರಿಟೈರ್ಡ್ ಹೈಸ್ಕೂಲ್ ಹೆಡ್ಮಾಸ್ಟ್ರು ನಮ್ಮ ಅಜ್ಜಿ ವೈಫು ಅವ್ರ ಮನೇಲಿ ನನ್ನ ಬಾಲ್ಯ ಎಲ್ಲ ಕಳೆದಿದ್ದು ಆಗ ನಮ್ಮ ತಂದೆ ಊರಿಗೆ ಬಂದಾಗ ಒಂದು ಸಲ ಕರ್ಕೊಂಡು ಹೋದ್ರು ಆವಾಗ ಕೇಳಿದೆ ಇದು ಹಿಂಗೆ ಆಗ್ತದೆ ಏಯ್ ಅದು ಹಂಗಲ್ಲ ಇಲ್ಲಿ ಸಿನಿಮಾ ಅಂತ ಬಿಡ್ತಾರೆ ಪ್ರೊಜೆಕ್ಟ್ ಇರುತ್ತೆ ಅದರಿಂದ ಪ್ರೊಜೆಕ್ಷನ್ ಆಗುತ್ತೆ ಅಲ್ಲಿಂದ ಗೊತ್ತಾಗುತ್ತೆ ಅಂತ ಥೇಟ್ರಿಗೆ ಕ್ಯಾಬಿನ್ ಕರ್ಕೊಂಡೋಗಿ ಸಿನ್ಮಾ ನೋಡೋದು ಆವತ್ತು ಫಸ್ಟ್ ಟೈಮ್ ನಾನು ಪ್ರೊಜೆಕ್ಟ್ ನೋಡಿದ್ದು ರೀಲ್ಗಳು ನೋಡಿದ್ದು ಸ್ಪೂಲೆಲ್ಲ ನೋಡಿದ್ದು ಅಲ್ಲಿ ಅವರು ಥ್ರೆಡ್ ಮಾಡ್ತಾರೆ ರನ್ ಆಗುತ್ತೆ ಇಲ್ಲಿಂದ ಸಣ್ಣ ಪಿಚ್ಚರ್ ದೊಡ್ಡ ಬೃಹದಾಕಾರವಾಗಿ ಅದು ಪ್ರೊಜೆಕ್ಷನ್ ಆಗುತ್ತೆ ಅಂತ ಗೊತ್ತಾಯ್ತು ಓ ಸಿನ್ಮಾ ಈ ಥರ ಇದೆಯಾ ಅಂತ ಅಲ್ಲಿಂದ ಒಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ ಕುತೂಹಲ ಬೆಳೆಸ್ಕೊಂಡು ನಾನು ನನ್ನೊಳಗೆ ಸಿನಿಮಾಗೆ ಹೋಗ್ಬೇಕು ಅಂತ ಆವಾಗೇನು ನನ್ನ ಇಲ್ಲ ಬಟ್ ನನ್ನ ಮನಸ್ಸಿನ ಒಳಗೆ ಏನೋ ನನ್ನ ಮೆಲ್ಕಾಗ್ತೈತಿತ್ತು ಇಲ್ಲ ಇದನ್ನು ನಿನಗೆ ಇಂಟ್ರೆಸ್ಟ್ ಇದೆ ನೀನು ಆಸಕ್ತಿ ತೋರ್ಸು ಅಂತ ನನ್ನೊಳಗೆ ನನ್ನ ಮನಸ್ಸು ನಂಗೆ ಹೇಳ್ತಾ ಆ ಆಸಕ್ತಿನ ನಾನು ಬೆಳೆಸ್ಕೊತಾ 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 ನಾನು ಸಿನಿಮಾ ಜರ್ನಿ ಬರೋದಕ್ಕೆ ಅದು ನಾಂದಿ ಹಾಡ್ತು ನನಗೆ ನನಗೆ ಸಿನ್ಮಾದಲ್ಲಿ ಆಸಕ್ತಿ ಮೂಡಿಸಿ ಸಿನಿಮಾ ಬರೋದಕ್ಕೆ ನಾನು ಓದಿದ ಚಾಮರಾಜನಗರ ಸ್ಕೂಲು ಆ ಕೃಷ್ಣ ಥಿಯೇಟ್ರೆ ನಾಂದಿ ಹೇಳಿದ ಮೊದಲ ಸಾಕ್ಷಿ ಅಂತ ನಾನು ಹೇಳ್ತೀನಿ ನಾನು ಎಡಿಟಿಂಗ್ ಸೇರಿಕೊಂಡು ಕೆಲವು ದಿವ್ಸಗಳ ತನಕ ನನಗೇನು ಕೆಲಸ ಕೊಡ್ತಾ ಇರಲಿಲ್ಲ ನಾನು ಒಂದು ವಾರ ಆಯಿತು ಎರಡು ವಾರ ಆಯಿತು ಸುಮ್ಮನೆ ಬೆಳಗ್ಗೆ ಬರ್ತಾಯಿದ್ದೆ ಜೊತೆಲಿರ್ತಾಯಿದ್ದೆ ಊಟ ಮಾಡ್ತಾ ತಿಂಡಿ ಅಂತ ಮನೆ ಹೊರಟಾಗ್ತಾಯಿದ್ದೆ ಆಮೇಲೆ ಕೇಳಿದೆ ನನಗೇನು ಕೆಲಸ ಹೇಳ್ತಾ ಇಲ್ಲ ಏನು ಅಂತಿದ್ದು ನಮ್ಮ ನಾನು ಕೆಲಸ ಮಾಡಿದಾಗ ನಮ್ಮ ಅಂಕಲು ನೀ ಕೆಲಸ ಮಾಡು ಏನು ಹೇಳಬೇಕು ನೀನೇ ಮಾಡಬೇಕು ಅಂತ ನೀನು ಹುಡ್ಕೊಂಡು ಮಾಡಬೇಕು ಏನು ಹುಡ್ಕೊಂಡು ನನಗೇನು ಗೊತ್ತಿಲ್ಲ ಹುಡ್ಕೊಂಡು ಮಾಡಬೇಕು ಕೆಲಸ ಹುಡ್ಕೊಂಡು ಮಾಡಿದ್ರೆ ಏನೋ ಸಿಕ್ಕೇ ಸಿಗುತ್ತೆ ಏನು ಕೆಲಸದ ನೀನೇ ಹುಡ್ಕಬೇಕು ಮಾಡಬೇಕು ಅಂತಂದು ಓಕೆ ಆವಾಗ ಫಸ್ಟ್ ಅನ್ಸಿದ್ದು ರೀಲ್ ಸುತ್ತೋ ಕೆಲಸ ರೀಲ್ ಪ್ಯಾಕ್ ಮಾಡೋ ಕೆಲಸ ಈ ಸ್ಟ್ಯಾಂಡಿಂದ ಮತ್ತು ಬ್ಯಾಕ್ ಕ್ಯಾನ್ ಇಡ್ಬೇಕು ಅಂದ್ರೆ ರೀಲ್ ಪ್ಯಾಕ್ ಮಾಡೋ ರೀಲ್ ಪ್ಯಾಕ್ ಮಾಡೋಕೆ ಶುರು ಮಾಡಿದೆ ರೀಲ್ ಪ್ಯಾಕ್ ಮಾಡ್ಕೋ ಇದ್ದೀನಿ ಅದು ರೀಲ್ ಪ್ಯಾಕ್ ಆಗ್ತಲ್ಲ ಎಲ್ಲ ಹೊರಗಡೆ ಬಂದ್ಬಿಟ್ಟು ಎಲ್ಲ ಬಿದ್ದು ಎಲ್ಲ ಅದು ಮೇಲೆ ಸ್ಪೈಲ್ ಆಗುತ್ತೆ ರೀಲ್ಗಳೆಲ್ಲ ಅದನ್ನು ಮತ್ತೆ ಸರಿಯಾಗಿ ರೀಲ್ ಸುತ್ತಕ್ಕೆ ಒಂದು ಚಿಕ್ಕ ರೀಲ್ ಸುತ್ತಕ್ಕೆ ಟೂ ಅವರ್ಸ್ ತ್ರೀ ವರ್ಸ್ ಆಗೋಯಿತು ಆಮೇಲೆ ಹೇಳಿಕೊಟ್ರು ಇದು ಈ ಥರ ಇಟ್ಕೊಂಡು ಪ್ಯಾಕ್ ಮಾಡಬೇಕು ಈ ಥರ ಹಿಂಗೆ ಮಾಡಬೇಕು ಅಂತ ಆವಾಗ ನನ್ನ ಒಂದು ಆಲೋಚನೆ ಏನು ಹೊಡೀತು ಅಂತಂದರೆ ಎಸ್ ನಾನಾಗಿದ್ದು ನಾನೇನು ಮಾಡ್ತು ಅಂತಂದರೆ ಹಾಂ ಅಂದ್ಬಿಡ್ತಾರೆ ನಾನು ಪ್ರತಿಯೊಂದು ಕೆಲಸನ ಸಣ್ಣ ತಪ್ಪು ಮಾಡ್ತಾ ಹೋಗೋಣ ಆ ತಪ್ಪು ಮಾಡ್ತಾ ಹೋದಾಗ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡ್ಬಾರ್ದು ಹೇಳ್ಕೊಡ್ತಾ ಹೋಗ್ತಾರೆ ಅದು ನನಗೆ ಕೋಚಿಂಗ್ ಆಗುತ್ತೆ ಅಂತ ನನ್ನ ಮನಸ್ಸಲ್ಲೇ ಪ್ರತಿ ಸ್ವಲ್ಪ ಏನು ಏನು ಮಾಡ್ದು ತಪ್ಪು ಮಾಡ್ತೀಯ ಅಂತ ಬಟ್ ಅದು ನನಗೆ ನೀವು ನೇರವಾಗಿ ಹೇಳ್ಕೊಡ್ತೀರಲ್ಲ ನನಗೆ ಹೇಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೂಸ್ ನಾನು ಹಿಂಗೆ ಮಾಡ್ತಾಯಿದ್ದೆ ನನಗೆ ನಾನು ಇದ್ದೆ ಬಟ್ ಪ್ರತಿದಿನ ಬಯಸ್ಕೊತಾ ಇದ್ದೆ ನೀನು ಹಂಗೆ ಮಾಡ್ತಾ ಇಲ್ಲ ಸರಿ ಇಲ್ಲ ನೀ ಹಿಂಗೆ ಮಾಡಿದೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಅವ್ರು ನನಗೇನಂತ ಅವರು ಹೇಳಲಿ ಅನ್ನೋ ನಾನು ಬೇಕು ಅಂತ ಪರ್ಪಸ್ಲಿ ತಪ್ಪು ಮಾಡ್ತಾಯಿದ್ದೆ ಬಯಸ್ಕೊತಾ ಇದ್ದೆ ತುಂಬ ಸಲ ಅವಮಾನ ಆಗಿದ್ದೀನಿ ಆಗಿದೆ ಬಟ್ ನನಗೆ ಓ ಹಿಂಗೆ ಮಾಡಿದಕ್ಕೆ ಹಿಂಗಾಯಿತು ಆಯಿತು ಅಂತ ಒಂದು ಆಮೇಲೆ ಯಾಕೆ ಈ ಥರ ತಪ್ಪು ಮಾಡಬೇಕು ಯಾವ ಥರ ಈ ಥರ ತಪ್ಪು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆಸಕ್ತಿ ವಹಿಸೋಕ್ಕೋಯ್ತು ಮುಂಚೆ ಕೆಲಸ ಕಲಿಯೋಕೋಸ್ಕರ ತಪ್ಪು ಮಾಡ್ತಾಯಿದ್ದೆ ಯಾಕೆ ತಪ್ಪು ಮಾಡಬೇಕು ಯಾಕೆ ತಪ್ಪು ಮಾಡಬಾರ್ದು ಅನ್ನೋಕ್ಕೆ ಕೋಯ್ತು ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಆಸಕ್ತಿ ಬೀಳ್ತಾ ಕಲಿತಾ ಬಂದೆ ಒಂದೊಂದೇ ಹೆಜ್ಜೆ ಕಲಿತಾ ಬಂದೆವು ನಾನು ಸ್ಟುಡಿಯೋಗೆ ಬಂದು ಕೆಲಸ ಕಲಿಬೇಕಾದ್ರೆ ಫಸ್ಟು ನಮ್ಮ ಎಡಿಟ್ರ್ ಪಕ್ಕದಲ್ಲಿ ಬೆಳಗ್ಗೆ ಬಂದು ಒಂದು ಎಂಟು ಗಂಟೆಗೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ರಾತ್ರಿ ಹತ್ತು ಗಂಟೆ ತನಕ ಪಕ್ಕದಲ್ಲಿ ನಿಂತ್ಕೊಳ್ಳಬೇಕೆ ಅವ್ರಿಗೆ ಭಕ್ತ ನಿಂತ್ಕೊಂಡಿರ್ಬೇಕು ಅವ್ರು ರೀಲ್ ಆದರೆ ಪ್ಯಾಕ್ ಮಾಡಬೇಕು ಏನು ಕೇಳಿದ್ರು ಕೊಡಬೇಕು ಟೂಲ್ಸು ಫಸ್ಟು ನನಗೆ ಹೇಳ್ಕೊಟ್ಟಿದ್ದು ನೋಡು ನಾನು ಎಡಿಟ್ರ್ ಬರೋಕ್ಕೆ ಮುಂಚೆ ಇವತ್ತು ಏನು ಕೆಲಸ ಮಾಡ್ತಾರೆ ಯಾವ ಸಿನಿಮಾ ಯಾವ ರೀಲ್ ಹಾಕಬೇಕು ಏನು ಕೆಲಸ ಇದೆ ಏನು ಟೂಲ್ಸ್ ರೆಡಿ ಮಾಡಬೇಕು ಟೇಬಲ್ ಏನು ಕ್ಲೀನ್ ಮಾಡಬೇಕು ಫಸ್ಟು ಅದನ್ನು ಕಲಿಯೆ ಆಮೇಲೆ ಎಲ್ಲ ಕಲಿತಾ ಹೋಗುವ ಬೇಸಿಕ್ಕಿಂದ ಎ ಬಿ ಸಿ ಡಿ ಫಂಡಮೆಂಟಲ್ದ ಕಲಿತಾ ಹೋಗ್ಬೋ ಏಕು ಒಂದು ಸಲ ಕಲಿಬೇಕು ಎಡಿಟ್ರ್ ಆಗಬೇಕು ಅನ್ಕೊಬಿಡ ಪ್ರತಿಯೊಂದು ಸ್ಟೆಪ್ಪೊಂದು ಕಲಿತಾ ಹೋಯ್ತು ಅಂದರೆ ಮುಂದೆ ಏನೇ ತೊಂದರೆ ಬಂದು ನಿಮಗೆ ಸಾಲ್ವ್ ಮಾಡ್ಕೊತೀನೋ ಧೈರ್ಯ ಇರುತ್ತೆ ಯಾಕಂದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಧೈರ್ಯ ಅಂತ ಹೇಳಿದ್ರಿಂದ ಎ ಬಿ ಸಿ ಡಿ ಆ ಇಂದ ಕಲಿತಾ ಬಂದೆ ಇವತ್ತಿಗೂ ನನಗೆ ಪಿಚ್ಚರ್ಲಿ ಅಥವಾ ಸಿನಿಮಾಕ್ಕೆ ಎಡಿಟಿಂಗ್ ಮಾಡಬೇಕು ಏನು ಮಾಡ್ಕೋ ಏನೇ ಪ್ರಾಬ್ಲಮ್ ಆದರೂ ಕೂಡ ಎಸ್ ನಾನು ಸಾಲ್ವ್ ಮಾಡ್ಕೋತೀನಿ ನಂಗೆ ಮಾಡ್ತೀನೋ ಧೈರ್ಯ ನನಗಿದೆ ಆ ಅನುಭವ ಇರೋದ್ರಿಂದ ನನಗೆ ಕೆಲಸದಲ್ಲಿ ಎಂಥ ದೊಡ್ಡ ಪಿಚ್ಚರ್ ಬರಲಿ ಚಿಕ್ಕ ಪಿಚ್ಚರ್ ಬರಲಿ ಎಂಥ ಕ್ರಿಟಿಕಲ್ ಸೀನ್ಸ್ ಇರಲಿ ನಾನು ಬಹಳ ಸರಳವಾಗಿ ಕೆಲಸ ಮಾಡೋಷ್ಟು ನನಗೆ ಅನುಭವ ಆಗಿದೆ ಅದು ಅದು ಸ್ವಲ್ಪ ಕೆಲಸ ಮಾಡೋಷ್ಟು ಸನ್ ಆ ನಿರ್ದೇಶಕರು ನಾನು ಕನ್ವಿನ್ಸ್ ಮಾಡೋಷ್ಟು ನಾನು ಪ್ರಬುದ್ಧವಾಗಿ ಬೆಳೆದಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಸಹಾಯಕನಾಗೆ ಮುಂಚೆ ವಿಲ್ಸನ್ ಗಾರ್ಡನ್ ಏರಿಯಾದಲ್ಲಿ ಜ್ಯೋತಿ ಎಡಿಟಿಂಗ್ ರೂಮ್ ಅಂತ ಇತ್ತು ಅದು ಮಾಲ್ಗುಡಿ ಡೇಸ್ ಮಾಡಿದಂಥ ಟಿ ಎಸ್ ಅಂತ ನಿರ್ಮಾಪಕರು ಅವರು ಸ್ಟುಡಿಯೋ ಮಾಡಿದರು ಅವ್ರೇನೆಂದ್ರೆ ಅವರು ಮುಂಚೆ ಬೆಂಗಳೂರು ಆ ಸ್ಟುಡಿಯೋ ಇರಲಿಲ್ಲ ಅವರ ಚಿತ್ರಗಳಿಗೆ ಚೆನ್ನಾಗಿ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಅಲ್ಲಿ ಹೋಗಿ ಬರೋದಕ್ಕೆ ತೊಂದರೆ ಆಗುತ್ತೆ ಅಂತ ಬೆಂಗಳೂರಲ್ಲೇ ಒಂದು ಪ್ರತ್ಯೇಕವಾದ ಒಂದು ಪ್ರೈವೇಟ್ ಸ್ಟುಡಿಯೋ ಅಂತ ಶುರು ಮಾಡಿದರು ಅಲ್ಲಿ ನಮ್ಮ ಚಿಕ್ಕಪ್ಪ ಕೆಲಸ ಮಾಡ್ತಾಯಿದ್ರು ನಾನು ಅದೇ ಸ್ಟುಡಿಯೋಗೆ ಹೋಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಅಲ್ಲಿ ಕೆಲಸ ಕಲ್ತಿದ್ದು ಮೊದ ಮೊದಲು ನನಗೆ ನಾಗಭರಣ ಸಾರ್ ಅವರ ಚಿತ್ರಗಳೇ ನನಗೆ ಕೆಲಸ ಮಾಡೋ ಅವಕಾಶ ಸಿಕ್ತು ಅವರ ನೆನಪಿನ ದೋಣಿ ಆಸ್ಫೋಟ ಮೈಸೂರು ಮಲ್ಲಿಗೆ ಸಂತ ಸುಜನಾಲ ಶರೀಫ ಇಂಥ ಮುಂತಾದ ಹಲವು ಚಿತ್ರಗಳಿಗೆ ಸಂಕಲನಗಾರನಾಗಿ ಮಾಡೋ ಅವಕಾಶ ಸಿಕ್ತು ನಂತರ ಚಂದ್ರ ಅವರ ಗಣೇಶನ ಮದುವೆ ಗೌರಿ ಗಣೇಶ ಆ ಚಿತ್ರಗಳಿಗೆ ಅಸಿಸ್ಟೆಂಟಾಗಿ ಮಾಡೋ ಸಿಕ್ತು ಅದೇ ಥರ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಕೆ ವಿ ರಾಜರು ಹೀಗೆ ಹಲವಾರು ನಿರ್ದೇಶಕರ ಜೊತೆ ಸಹಾಯಕನಾಗಿ ಮಾಡೋ ಅವಕಾಶ ಸಿಕ್ತು ನಂತರ ಮಟ್ಟದಲ್ಲಿ ನಮಗೆ ಚೆನ್ನೈಯಿಂದ ಮಣಿತ್ನಂ ಸಾರ್ ಅವ್ರಿಗೆ ನಮ್ಮ ಎಡಿಟರ್ಗೆ ಒಂದು ಚಿತ್ರ ಮಾಡಲಿಕ್ಕೆ ಅವಕಾಶ ದೊಡೀತು ಅವ್ರಿಗೆ ಆಗ ನಮಗೆ ಚೆನ್ನೈಗೆ ಹೋಗೋ ಅವಕಾಶ ಸಿಕ್ತು ಚೆನ್ನೈಲಿ ಹೋಗಿ ಅವರ ದಳಪತಿ ರೋಜಾ ತಿರ್ಡಾ ತಿರ್ಡಾ ಬಾಂಬೆ ಈ ಚಿತ್ರಗಳಿಗೆ ಸಂಕಲನಕಾರ ಅವರು ಮಾಡೋ ಅವಕಾಶ ಸಿಕ್ತು ನನಗೆ ಸಹ ಸಂಕಲನಕಾರ ಮಾಡೋ ಅವಕಾಶ ಸಿಕ್ತು ವೀಕ್ಷಕರೇ ನೋಡಿದ್ರಲ್ಲ ಬಸವರಾಜ್ ಅರಸರವರ ಈ ವಿಶೇಷ ಸಂದರ್ಶನ ಇನ್ನೂ ಅನೇಕ ಕುತೂಹಲಕಾರಿ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅದನ್ನೆಲ್ಲ ನೀವು ವೀಕ್ಷಿಸಬೇಕೆಂದರೆ ಮುಂದಿನ ಭಾಗದವರೆಗೂ ತಾವು ಕಾಯಲೇಬೇಕು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ದಾರಿದೀಪ ಧನ್ಯವಾದಗಳು